ಸರಿ, ಈಗ ನಿಮ್ಮ ಸಮಾವೇಶಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೆ ಇಲ್ಲಿದ್ದು ಮಧು ಬಂಗಾರಪ್ಪ ಇದ್ದಾರೆ ಮತ್ತು ಶಾಸಕ ಗೋಪಾಲಕೃಷ್ಣ ಬೆಳೂರು ಇದ್ದಾರೆ, ಇದ್ರ ಬಗ್ಗೆ ನೀವು ಅವ್ರಿಗೆ ಯಾವ ಥರ ಗಮನ ಸೆಳೆದಿದ್ದೀರಾ? ಇನ್ನೊಂದು ಇದರೊಳಗೆ ಇದ್ರ ಬಗ್ಗೆ ನಾವು ಗಮನ ಸೆಳೆತಕ್ಕಂಥದ್ದು ಏನಿಲ್ಲ, ನಾವು ನಿಮ್ಮ ಮೂಲಕನೇ ಗಮನ ಸೆಳೆತಿದ್ದೀವಿ. ಅವ್ರಿಗಿಂತ ಶಾಸಕರಿಗಿಂತ ಮಂತ್ರಿಗಳಿಗಿಂತ ನಾನೀಗ ನನಗೆ 49 ವರ್ಷ, ನಾವು ಬಂಗಾರಪ್ಪನವರು ಕಾಗೋಡ ತಿಮ್ಮಪ್ಪನವರು ಜೊತೆಯಲ್ಲಿ ರಾಜಕಾರಣ ಮಾಡಿದವರು, ಮುಸುಗಿನ ಉದ್ದಾಟದಿಂದ ಈ ಥರ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಕೆಲಸ ಮಾಡಿದವರು ಅಲ್ಲ ಸರ್, ಅದು ರಾಜಕೀಯ ನನಗೆ ಗೊತ್ತಿಲ್ಲ. ರಾಜಕಾರಣ ಅಲ್ಲ, ಮುಸುಕಿನ ಉದ್ದಾಟ ಇದು ಅದನ್ನ ಅವ್ರನ್ನೇ ಕೇಳಿ. ನೀವು ಮಧು ಬಂಗಾರಪ್ಪನವ್ರು ಸಿಕ್ಕಾಗ ರಾಜ್ಯದ ಉಸ್ತುವಾರಿ ಮಂತ್ರಿ ಇಲ್ಲ, ಹಾಗಲ್ಲ, ನೀವೊಬ್ರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಸಾಮಾಜಿಕ ಹೋರಾಟಗಾರರು, ಈಗ ಸಾಗರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಸಾಗರದ ಮತದಾರರಿಗೆ ಮಾಡಿದ ಅವಮಾನ. ಆಗಿರೋ ಮತ ಹಾಕಿ ಗೆಲ್ಲಿಸಿದ್ದಾರೆ ಅವರಿಗೆ. ಸೊ ಅವರಿಬ್ಬರ ನಡುವಿನ ಈ ಒಂದು ನಡತೆ ಅವ್ರ ನಡೆ ಇದೆಯಲ್ಲ, ಅದೊಂಥರ ನಿಮ್ಮೊಬ್ಬರು ಸಾಮಾಜಿಕ ಹೊಣೆಗಾರಿಕೆ ಇದ್ದವರಾಗಿ ಯಾವ ಥರ ವಿಮರ್ಶೆ ಮಾಡ್ತೀರಾ? ಹಿರಿಯ ಹೋರಾಟಗಾರರು ಪತ್ರಿಕಾ ಸಂಪಾದಕರಾಗಿರ್ತಕ್ಕಂಥ ರಾಘವ್ ಅವರು ಕೇಳಿರೋ ವಿಚಾರ ಸರಿ ಇದೆ. ಇದು ಸಮಾಜದ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ, ಇದೇ ಸಂದರ್ಭದಲ್ಲಿ ಹೇಳಿದ್ದೀರಿ. ಇದು ನನಗೆ ಇವತ್ತು ಮಂತ್ರಿಗಳು ಇವತ್ತು ಫ್ಯಾಸಿಸ್ಟ್ ಮನೋಭಾವನೆಯ BJP ಭ್ರಷ್ಟು ಲೂಟಿ ಹೊಡೆದಿದ್ದರು. ಇದರಲ್ಲಿ ಇಂಥ ಸಂದರ್ಭದಲ್ಲಿ ಹಿರಿಯರು ಬಂಗಾರಪ್ಪನವರು ಕಟ್ಟಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನ ಕೊಟ್ಟಿರ್ತಕ್ಕಂಥ ಎಲ್ಲ ಬಡವರ ಗೇಣಿದಾರರ ಹೋರಾಟ, ಬಗರುಕುಮು 84CC ಇಂಥ ಹೋರಾಟ, ಹಿಂದುಳಿದ ದಲಿತರ ಎಲ್ಲ ಜಾತಿಯ ಬಡವರು, ಸಿದ್ದರಾಮಯ್ಯ ನಾಯಕತ್ವ, ಹರಿಪ್ರಸಾದ್ ನಾಯಕತ್ವ, ಇವತ್ತು ಏನಿದೆ ಅಂಥ ಸಂದರ್ಭದಲ್ಲಿ ಇವರು ಹೋರಾಟ ಮಾಡಿ ಗೆದ್ದಿಲ್ಲ. ಆ ಸಿದ್ದರಾಮಯ್ಯರ ಹೋರಾಟಗಳು, ಬಂಗಾರಪ್ಪನವರ ಹೋರಾಟಗಳು, ಹರಿಪ್ರಸಾದ್ ಅವರ ಹೋರಾಟಗಳಿಗೆ ಬಡವರು ಬದಲಾವಣೆ ಮಾಡಿದ್ರು ಭಟ್ ಸರ್ಕಾರವನ್ನು. ಇವರು ಶಾಸಕರಾಗಿ ಗೋಪಾಲಕೃಷ್ಣ ಅವರು, ಮಧು ಅವರು ಮಂತ್ರಿಯಾಗಿ, ಅದು ಶಿಕ್ಷಣ ಸಾಕ್ಷರತೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಸಾಲದು ಬಂಗಾರಪ್ಪನವ್ರ ಮಗ ಅಂತ ಹೇಳಿ ಕಮ್ಮು ಬೀಗಿದ್ರೆ ಏನೇನು ಬೇಡ. ನಾ ಅವ್ರಿಗಿಂತ ಮೊದಲು ಜಿಲ್ಲಾ ಪಂಚಾಯತ್ ಮೆಂಬರ್ ಆದವನು, ಸಂಘ ಸಂಸ್ಥೆಯಿಂದ ಬಂದವನು, ಜಿಲ್ಲಾ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 4 ಕೋಟಿ ಸೋತವನು, ಹೋರಾಟ ಮಾಡಿದವನು, KSX ಕಂಡವನು, ದಂಡಾವತಿ ಅವ್ರದ್ದೇ ದಂಡಾವತಿ ಮುಖ್ಯವಾಣಿಯಲ್ಲಿದ್ದವನು, ನಾನು ಬಂಗಾರಪ್ಪನವ್ರ ಜೊತೆಗಿದ್ದವನು, ಜೈಲಿಗೆ ಹೋದವನು ಹೋರಾಟದಲ್ಲಿ. ಹಾಗಾಗಿ ಅನುಭವ ನನ್ನ ಅವ್ರಿಗಿಂತ ನನಗೆ ಚೆನ್ನಾಗಿದೆ. ಅವರಿಬ್ಬರಿಗಿಂತ ಗೋಪಾಲಕೃಷ್ಣ ನಾವೇ ತಂದವರು ಹೋರಾಟಕ್ಕೆ, ಹೋರಾಟಕ್ಕೆ ತಂದವ್ರು ನಾವು. ಹಾಗಾಗಿ ಈ ನೀವೇನಿರೋದಲ್ಲ ಮಂತ್ರಿ ಗೊತ್ತಿಲ್ಲ ನನಗೆ ಅಂದ್ರೆ ಅವರ ಒಡನಾಡಿ ಬಂಗಾರಪ್ಪನವರೇ, ನಾವು ಬಂಗಾರಪ್ಪನವರು ಗೋಪಾಲಕೃಷ್ಣ ಬೆಳವರವ್ರನ್ನ ತಗೊಂಡ್ಬಂದವರು. ಇದು ಎಷ್ಟು ನಗೆ ಪಾಟ್ಲ ಅಂತಂದ್ರೆ, ಮುಂದೆ NP ಚುನಾವಣೆ ಇದೆ, ಪಂಚರಾಜ ಚುನಾವಣೆ ಕಾಂಗ್ರೆಸ್ ಸವಾಲು ಇದೆ, ನಾನು ಇಂಡಿಪೆಂಡೆಂಟ್ ಇದ್ದೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸಿದ್ದರಾಮಯ್ಯ ಕಾರಣಕ್ಕೆ, ಹರಿಪ್ರಸಾದ್ ಅವರ ಕಾರಣಕ್ಕೆ, ಬಂಗಾರಪ್ಪ ಕಾರಣಕ್ಕೆ, ಮಧು ಬಂಗಾರಪ್ಪ ಓಟ್ ಕೊಟ್ಟಿದ್ದೀನಿ. ಇಲ್ಲಿತ್ತು ಒಂದೇ ಕಡೆ ಓಟ್ ಕೊಡೋದು ಕಾನೂನು ಬಾಹಿರ, ಸಾಗರದವ್ರ ಮನೆ ಇತ್ತು ಇತ್ತು ಅಲ್ಲಿ ಚೇಂಜ್ ಮಾಡಿಸ್ಕೊಂಡೆ, ಕೊಟ್ಟಿದ್ದೀನಿ. ನಾ BJP ಕಡು ವಿರೋಧಿ ಇದುವರೆಗೆ, ಹಿಂದೆ ಇದುವರೆಗೆ, ಮುಂದೆ ರಾಜಕಾರಣದಲ್ಲಿ ರಾಜಕೀಯ ನಿಂತಿರಲ್ಲ, ಇದು ರಾಜಕೀಯ ವಿಚಾರ ಅಲ್ಲ. ಆದರೆ ಇದು ಗೋಪಾಲಕೃಷ್ಣ ಅವರ ಅಪವೃದ್ಧ ಹೇಳಿಕೆ ಇದು, ಮತ್ತು ಮಂಗನ ಕೈಯಲ್ಲಿ ಮಾಡಿಕೆ ಕೊಟ್ಟಂಗೆ ಆಗುತ್ತೆ. ಇವರಿಗೆ ಅಧಿಕಾರ ಕೊಟ್ಟಿದ್ದು ಸಾಗರ ಕ್ಷೇತ್ರದ ಜನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಪಮಾನ, ಇದು ಶಾಸಕರ ನಡವಳಿಕೆ ಅಲ್ಲ, ಸಂಸದರು ಮತ್ತು ಅವರು ಈ ಹೋರಾಟಕ್ಕೆ ಒಟ್ಟಿಗಿರ್ಬೇಕು. ಶರಾವತಿ ಈ ಸಂತ್ರದ ಪರವಾಗಿರ್ಬೇಕು, ಅರಣ್ಯ ಹಕ್ಕು ಕಾಯ್ದೆ ಪರವಾಗಿರ್ಬೇಕು, ಬಗರ್ ಹುಕ್ಕು ಕಂಡಿನೇ ತಂದಿಲ್ಲ ಸಾಗರ ಕ್ಷೇತ್ರದ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಅದನ್ನು ಮಾಡಿಕೊಟ್ಟಿಲ್ಲ. ಇದು ಇವರಿಬ್ಬರು ಮುಂದಿನ ದಿನಗಳಲ್ಲಿ BJP ಬಲಪಡಿಸೋಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ತಾರೆ, ಆದರೆ ನಮ್ಮ ವಿರೋಧ ಇದೆ. ಅಲ್ಲ, ಇದು KDP ಸಭೆ ಮಾಡುವಾಗ ಸ್ಥಳೀಯ ಶಾಸಕರನ್ನು ಬಿಟ್ಟು ಮಾಡಿದ್ದು ಸರಿನಾ? ಇವರು MLA, ಇವರು ಮಂತ್ರಿ ಮಧು ಬಂಗಾರಪ್ಪನವರು, ನನಗೆ ಪತ್ರಿಕಾ ಸ್ನೇಹಿತರು ನೀವು ಹೇಳಬೇಕು, ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ ನಾನು, ಶಾಸಕರಿಗೆ ಸ್ನೇಹಿತರೆ KDP ಸಭೆಗೆ ನೇರವಾಗಿ DC ಅವರಿಂದನೇ ಫೈಲ್ ಬರುತ್ತೆ ಸ್ವಾಮಿ, ಶಾಸಕರೇ ಇಲ್ಲಿ ಬಾಸು. ನೀವು ಮಂತ್ರಿ ಹೇಳಬೇಕು ಅಂದ್ರೆ ಇದು ಹಾಸ್ಯಾಸ್ಪದ. ನೀವು ಕೇಳೋದು, ನೀವು ರಾಜಕೀಯ ಇದನ್ನ ಬಿತ್ತಿರಿ, ನೀವು ಇಬ್ಬರ ಮಧ್ಯೆ ಅಂತ ಜಗಳನ್ನ, ಇದನ್ನ ನಾನು ಹೇಳ, ಇದನ್ನ ಅವ್ರು ಹೇಳಬೇಕಾ? ಶಾಸಕನಾಗಿ ಮಂತ್ರಿ ಕರೆದಿ ಇದು ಹೇಳ್ತೀನಿ ಕೇಳಿ, 2023 ಇವತ್ತು ಈ ವಿಚಾರನ ನೀವು ಮುಂದುವರಿಸ್ತಿದ್ರಿ ಕೆಲವು ಸಾಗರ ಕ್ಷೇತ್ರ ಮತ್ತು ಜಿಲ್ಲೆಯ ರಾಜಕಾರಣಕ್ಕೆ. ಇವತ್ತು ಹಾಲಪ್ಪ ಮಂತ್ರಿ ಆಗಿದ್ರು 2008-09, ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಹಾಲಪ್ಪ ಫುಡ್ ಮಂತ್ರಿ, ಇನ್ಚಾರ್ಜ್ ಮಂತ್ರಿ ಇಲ್ಲಿ ಯಡಿಯೂರಪ್ಪನವರೇ ಇದ್ರು. ಇದೇ ಬೇಳೂರು ಗೋಪಾಲಕೃಷ್ಣ BJP ಗೆದ್ದು ಕುಮಾರಸ್ವಾಮಿ ಅಧಿಕಾರ ಕೊಟ್ಟಿಲ್ಲ, ಇವರು ಇದು ಎಂಥದ್ದು ಪ್ರಮಾಣ ವಚನ ಪಟ್ಟರು ಅಂತ ಹೇಳಿ ಅಧಿಕಾರ ಯಡಿಯೂರಪ್ಪ ಬಂದಾಗ, ಗೋಪಾಲಕೃಷ್ಣ BJP ಮೋಸ ಮಾಡಿದಾಗ, ನಾವು ಗೆಲ್ಸಿದ್ವಿ 2004 ರಾಜಕೀಯಕ್ಕೆ ತಂದಾಗ, ಏನು ಸಂಭವಿಸಿರಲಿಲ್ಲ ಗೋಪಾಲಕೃಷ್ಣ, ಇದು ಯಡಿಯೂರಪ್ಪನ ಹೆಸರಲ್ಲಿ ಗೆದ್ದಾಗ ಮಂತ್ರಿ ಹಾಲಪ್ಪ, ಇದೇ ಗೋಪಾಲಕೃಷ್ಣ ಕ್ಷೇತ್ರ ಶಾಸಕರು, ಇದೇ ತಾಲೂಕು ಪಂಚಾಯತಿಯಲ್ಲಿ ಗಲಾಟೆ ಹೊಡೆದಾಟ, ಇದೇ ಗೋಪಾಲಕೃಷ್ಣ ಮರೆತು ಹೋಗಿಲ್ಲ. ಮಾನ್ಯ ಗೋಪಾಲಕೃಷ್ಣ ಅವರೇ, ನೀವು ಅಭಿವೃದ್ಧಿ ಮಾಡಿದ್ರೆ ಸಾಗರಕ್ಕೆ, ಮಂತ್ರಿಗಳ ಹತ್ರ ಅಭಿವೃದ್ಧಿ ಜೊತೆಗೂಡಿ ಮಾಡಿ ಸಾಗರ ಅಭಿವೃದ್ಧಿ ಮಾಡಬೇಕು. ಹಾಲಪ್ಪನವ್ರು ಸರಿ ಇಲ್ಲ, ಉದ್ದಟತನ, ದುರಂಕಾರಿ ಅಂತ ಸಾಗರ ಕ್ಷೇತ್ರ ಜನ ನಿಮ್ಮನ್ನು ಅಂದ್ಕೊಂಡ್ರು. ನಿಮ್ಮ ಹೋರಾಟ, ನಿಮ್ಮ ಕ್ವಾಲಿಟಿ ಎಲ್ಲಿಗೆ
ಸರ್ವಿಸ್ ಮಾಡಿದ್ರು? ಎಲ್ಲಿ ರವೀಂದ್ರ ಬಗ್ಗೆ ಗೊತ್ತು ನಿಮಗೆ? ಎಲ್ಲಿ 84 ಸಿಸಿ ಬಗ್ಗೆ ಕಾಯ್ದೆ ಗೊತ್ತಿದೆ ನಿಮಗೆ? ಬಗರಕ್ಕೂ ಬಂತ? ಸಾಕಷ್ಟು ಕಡೆ ಕಮಿಟಿ ಬಂದಿದೆ. ಮುಂದಿನ ದಿವಸ ಗಮನ ಸೆಳೆತೀವಿ ನಾವೀಗ. ನಿಮಗೆ ಇದು ಕೊಟ್ಟಿದ್ದೀವಿ ಹನಿಮೂನ್ ಪೀರಿಯಡ್ ಅಂತ. ಸತ್ತು ಮುಲಿಗಿಲ್ಲ ನಾವು ರಾಜಕಾರಣದಲ್ಲಿ. ಹೋರಾಟದಿಂದಲೇ ಬಂದ ತಿಮ್ಮಪ್ಪನ ಹೋರಾಟ ಮಾಡಿದವ್ರಿ ಇವರು. ನಮಗೆ ಲಕ್ಕತ್ತೇ ಇಲ್ಲ ಹೋರಾಟಕ್ಕೆ. ಧನ್ಯವಾದಗಳು ರವಿ ಕುಗ್ಮೆ ಮತ್ತು ನಮ್ಮ ಕನ್ನಪ್ಪ ಬೆಳಲ್ಮಕ್ಕಿ ಅವರಿಗೆ. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ ಸುದ್ದಿಸಾಗರ. ನಮ್ಮೊಂದಿಗೆ ಸುದ್ದಿ ಸಂಪಾದಕರಾದ ಸುದ್ದಿಸಾಗರದ ಉಮೇಶ್ ಮೊಗರೆ ಅವರು ಇದ್ದಾರೆ. ನಮಸ್ತೆ. ಥ್ಯಾಂಕ್ ಯು. ನಮಸ್ಕಾರ.